ದಿಢೀರಾಗಿ ದೋಸೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು 1 ಕಪ್ ಅಕ್ಕಿ ಹಿಟ್ಟು 1 ಕಪ್ ಗೋಧಿ ಹಿಟ್ಟು ತುರಿದ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋಂತದ್ದು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋಂತದ್ದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಒಂದೊಂದೇ ಹಾಕೊಂಡು ಹಿಟ್ ತಯಾರಿಸ್ಕೋಬೇಕು ಅಂತ ತೋರಿಸ್ತೀನಿ 1 ಕಪ್ ಅಕ್ಕಿ ಹಿಟ್ ಹಾಕೊಂಡಿದ್ದೀನಿ 1 ಕಪ್ ಅಕ್ಕಿ ಹಿಟ್ ಜೊತೆಗೆ 1 ಕಪ್ ಗೋಧಿ ಹಿಟ್ ಹಾಕೊಂಡಿದ್ದೀನಿ ಅದರ ಜೊತೆಗೆ ತುರಿದಿರಂತ ಕ್ಯಾರೆಟ್ ಎಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡೋದು ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದ್ರೆ ದೋಸೆ ಗಮ್ ಅಂತ ಸ್ಮೆಲ್ ಬರುತ್ತೆ ನೆಕ್ಸ್ಟ್ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಆಮೇಲೆ ಸಣ್ಣಗೆ ಹೆಚ್ಚಿರೋ ಕರಿಬೇವು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ಎಲ್ಲಾ ಮಿಶ್ರಣನು ದೋಸೆ ಹಿಟ್ಟನ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀರು ನೋಡಿ ಹಾಕೋಬೇಕು ಗಟ್ಟಿಯಾಗಿದ್ರೆ ಸ್ವಲ್ಪ ನೀರು ಹಾಕಿ ಈಗ ದೋಸೆ ಹಿಟ್ಟ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನ ಸಂಪಳನ ಈಗ ತವ ಮೇಲೆ ಹಾಕ್ತೀನಿ ಈ ರೀತಿ ಸಣ್ಣದಾಗಿ ಅಗಲವಾಗಿ ದೋಸೆ ಹಾಕೊಳ್ಳಿ ಇದಕ್ಕೆ ತರಕಾರಿ ಕ್ಯಾರೆಟ್ ಕೊತ್ತಂಬರಿ ಕರಿಬೇವು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ನೆಂಚ್ಕೊಳ್ಳೋದಕ್ಕೆ ಏನು ಬೇಕಾಗಲ್ಲ ನೆಂಚ್ಕೊಳ್ಳೋಕೆ ಬೇಕು ಅಂದ್ರೆ ನೀವು ಚಟ್ನಿ ಪುಡಿನೋ ತುಪ್ಪನೋ ನೆಂಚ್ಕೊಂಡು ತಿನ್ಬೋದು ನೋಡಿ ಈಗ ಬೆಂದಿದೆ ಇದನ್ನ ಎರಡೂ ಕಡೆ ಬೇಯಿಸಿ ಈ ತರ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದಿಢೀರಂತ ದೋಸೆ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವು ಈ ತರ ಟ್ರೈ ಮಾಡಿ ಮತ್ತೆ ರುಚಿ ಹೇಗೆ ಬಂತು ಅನ್ನೋದನ್ನ ನಿಮಗೆ ತಿಳಿಸಿ ನೋಡಿ ಇವಾಗ ಈ ದೋಸೆ ಎರಡು ಕಡೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಬೆಳಗಿನ ಉಪಹಾರಕ್ಕೆ ದಿಢೀರಾದ ದೋಸೆ ಇದನ್ನ ನೀವು ಚಟ್ನಿ ಪುಡಿ ಜೊತೆಗೂ ತಿನ್ಬೋದು ತುಪ್ಪದ ಜೊತೆನೂ ತಿನ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್